ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಧಾರವಾಡಕ್ಕೆ ಹೋಗಲು ಅನುಮತಿ ನಿರಾಕರಿಸಿದ ಹೈಕೋರ್ಟ್ ಐವತ್ತು ದಿನಗಳ ಅವಕಾಶ ಕೇಳಿದ್ದ ವಿನಯ್ಗೆ ನೋ ರಿಲೀಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ಧಾರವಾಡ ವಿಧಾನಸಭಾ ಕ್ಷೇತ್ರ ವಿನಯ್ ಕುಲಕರ್ಣಿ ಈಗ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ದುರಂತ ಏನಪ್ಪ ಅಂದ್ರೆ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರಕ್ಕೆ ಹೋಗುವಂತೆ ಇಲ್ಲ ಯೋಗೀಶ್ ಕೊಲೆ ವಿಚಾರವಾಗಿ ಇವರು ಹದಿನೇಳನೇ ಆರೋಪಿ ಆಗಿದ್ದಾರೆ ವಿನಯ್ ಕುಲಕರ್ಣಿ ಜೈಲ್ಗ ಕೂಡ ಹೋಗಿ ಬಂದರು ಸೊ ಜಾಮೀನಾರ್ ಸಿಕ್ತು ಇನ್ನು ಆರೋಪಿ ಅಪರಾಧಿ ಅಲ್ಲ ಆದ್ರೆ ಇದು ಸಿ ಬಿ ಐ ವಿಚಾರಣೆ ಮಾಡ್ತಿರೋದ್ರಿಂದ ಸಿ ಬಿ ಐ ತನಿಖೆ ಮಾಡ್ತಾ ಇರೋದ್ರಿಂದ ಒಂದು ವೇಳೆ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಹೋದ್ರೆ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ ಹೀಗಾಗಿ ಅವ್ರನ್ನ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಆಕ್ಷೇಪವನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಇದರ ಆಕ್ಷೇಪವನ್ನು ಪುರಸ್ಕರಿಸಿ ಇವರ ವಿನಯ್ ಕುಲಕರ್ಣಿ ಹೋಗೋಕ್ಕೆ ಅನುಮತಿ ನಿರಾಕರಿಸಿತ್ತು ಅದಾದ ನಂತರ ವಿನಯ್ ಕುಲಕರ್ಣಿ ಸ್ಥಳೀಯ ಕೋರ್ಟ್ಗೆ ಹೋಗಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಸ್ಥಳೀಯ ಕೋರ್ಟಲ್ಲಿ ಹೋದ್ರು ಅಲ್ಲೂ ಆಗಲಿಲ್ಲ ಮತ್ತೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಅಲ್ಲಿ ಆದೇಶ ಬಂದಿದೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಿ ಬಿ ಐ ಮಾ ವಾದವನ್ನು ಪುರಸ್ಕಾರ ಮಾಡಿದೆ ಇಷ್ಟಾದರೂ ಕೂಡ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಟಿಕೆಟ್ ಕೊಡ್ತಲ್ಲಿ ಮೊದಲೇ ಗೊತ್ತಿತ್ತು ನಿಮಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಹೌದು ಹೋಗ್ಬಾರ್ದು ನೀವು ಕ್ಷೇತ್ರಕ್ಕೆ ಅಂತ ಆದ್ರೂ ಹೈಕಮಾಂಡ್ ಯಾಕೆ ಟಿಕೆಟ್ ಕೊಡ್ತು ಅಂತ ಪ್ರಶ್ನೆ ಮಾಡಿದೆ ಹೀಗಾಗಿ ಕೊಡಕ್ ಆಗಲ್ಲ ಅನುಮತಿ ಅಂತ ಹೈಕೋರ್ಟ್ ಇವರ ಮನವಿಯನ್ನ ತಳ್ಳಿ ಚರ್ಚೆ ಇದ್ದಂಗೆ ಶಿಗ್ಗಾವಿಲು ನಾಮಿನೇಷನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಚಾಣಾಕ್ಯರ್ ಇದ್ದಾಗ ಕೂಡ ತಪ್ಪು ಮಾಡ್ಕೊಂಡ್ರು ವಿಚಾರದಲ್ಲಿ ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಶಿಗ್ಗಾವಿ ಅತ್ಯಂತ ಅತಿ ಪ್ರಬಲ ಪೈಪೋಟಿ ಅಥವಾ ಮತ್ತೊಂದು ಕ್ಷೇತ್ರದಲ್ಲಿ ಕೂಡ ಎಲ್ಲಾರಿನಯ್ ಕುಲಕರ್ಣಿಗೆ ಸಲ್ಲಿಸಬಹುದು ಆಮೇಲೆ ಇವರು ಏನ್ ಗೊತ್ತಾ ಪ್ಲಾನ್ ಮಾಡಿದ್ರು ಆಕ್ಚುಲಿ ಮೊದ್ಲೇ ಪ್ಲಾನ್ ಇತ್ತು ನಾವು ಕೂಡ ಸುದ್ದಿ ಮಾಡಿದ್ವು ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಅವರಿಗೆ ಟಿಕೆಟ್ ಕೊಟ್ಟು ಹೌದು ವಿನಯ್ ಕುಲಕರ್ಣಿಗೆ ಸಿಎಂ ಬೊಮ್ಮಾಯಿ ವಿರುದ್ಧ ಶಿಗ್ಗಾವಿಲ್ಲಿ ಕ್ಷೇತ್ರ ಚೆನ್ನಾಗಿರ್ತಾ ಇತ್ತು ಲಿಂಗಾಯತ ಮತಗಳು ಜಾಸ್ತಿ ಇದಾವ ಅಲ್ಲಿ ಇವರಿಗೆ ಪಾಸಿಟಿವ್ ಆಗ್ತಾ ಇತ್ತು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ಹೈಕಮಾಂಡ್ ಅವರೇ ಏನು ಒಪ್ಲಿಲ್ಲ ಅಂತ ಸುದ್ದಿನಪ್ಪ ಅವ್ರು ಹೇಳ್ತಿದ್ರು ಹ ಅಲ್ಲಿ ಸಿಎಂ ಬೊಮ್ಮಾಯಿಗೆ ಟಫ್ ಫೈಟ್ ಕೊಡ್ಬೋದಾಗಿತ್ತು ಭಯ ಶುರು ಆಗ್ತಾ ಇತ್ತು ಆ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದಾರಾ ಅನ್ನೋ ತರ ಚರ್ಚೆ ಬೇಡ ಆಯ್ತು ಐವತ್ ದಿನ ಟೈಮ್ ಕೇಳಿದ್ರು ಕೊಟ್ಟಿಲ್ಲ ವಿನಯ್ ಕುಲಕರ್ಣಿ ಈಗ ಕಾನ್ಸ್ಟೆನ್ಸಿಗೆ ಹೋಗಂಗಿಲ್ಲ ಸೊ ಈಗಾಗ್ಲೇ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಿ ವಿಡಿಯೋಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ ಕಾನ್ಸ್ಟೆನ್ಸಿಯಲ್ಲಿ ಹೊರಗಡೆ ಇದ್ರಲ್ಲ ಅಲ್ಲಿ ಪ್ಲೇ ಮಾಡಿ ಎಲ್ ಇ ಡಿಯಲ್ಲೂ ದೊಡ್ಡದಲ್ಲಿ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಮನವಿಯನ್ನು ಪ್ರಮೋಷನ್ ಆಗಿ ಪ್ರಮೋಷನ್ ಬರೆಸ್ಕೊಳ್ತಾ ಇದ್ದಾರೆ ಅವರ ಪತ್ನಿ ಇವ್ರ ಪರವಾಗಿ ಪ್ರಮೋಷನ್ ಜಾಸ್ತಿ ಪ್ರಚಾರವನ್ನು ಮಾಡ್ತಾರೆ ಇದ್ದಾರೆ ಶಿವಲೀಲಾ ಅವರು ನೋಡೋಣ ಧಾರವಾಡ ಜನ ಹೇಗೆ ಮಾಡ್ತಾರೆ ಯಾರು ಕೈ ಇಡ್ತಾರೆ ಅಂತ ಒಟ್ಟಿನಲ್ಲಿ ಧಾರವಾಡಕ್ಕೆ ಹೋಗೋಕ್ಕೆ ಎಂಟ್ರಿ ಇಲ್ಲ ಒಂದು ಮೇ ಐವತ್ತು ದಿನ ಕೇಳಿದರು ಕೊಟ್ಟಿಲ್ಲ ಇನ್ನು ಇಪ್ಪತ್ತು ದಿನ ಇದೆ ಇಪ್ಪತ್ತು ದಿನದಲ್ಲಿ ಎಲೆಕ್ಷನ್ ಮುಗಿದೋಗುತ್ತೆ ಸೊ ಮೇ ಹದಿಮೂರ ನಂತರ ಏನಾದರೂ ಎಲೆಕ್ಷನ್ ರಿಸಲ್ಟ್ ಅವ್ರು ಪರವಾಗಿ ಅವಾಗಾದ್ರೂ ಅನುಮತಿ ಕೊಡ್ತಾರೆ ಅನ್ನೋ ನೋಡೋಣ ವೆಯ್ಟ್ ಮಾಡೋಣ ಧಾರವಾಡದ ಕ್ಷೇತ್ರದ ಮತದಾರ ನೀವಾಗಿದ್ರೆ ವಿನಯ್ ಕುಲಕರ್ಣಿ ಅವ್ರಿಗೆ ಏನು ಅನುಮತಿ ಕೊಡ್ಬೇಕಾಗಿತ್ತ ಸೊ ಹೈಕೋರ್ಟ್ ಹೇಳಿದೆ ಇಲ್ಲ ಅಂತ ನಿಮ್ಮ ಪ್ರಕಾರ ಏನು ಕೊಡ್ಬೋದಾಗಿತ್ತ ಅವ್ರಿಗೆ ಅವಕಾಶ ಕಮೆಂಟ್ ಮಾಡಿ ಅದೇ ರೀತಿ ಧಾರವಾಡ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕನ್ನಡಕ ಟಿವಿಯ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಹಣಕ್ಕೆ ನಿಮ್ಮ ಮತವನ್ನ ಯಾವುದೇ ಆಮಿಷಗಳಿಗೆ ಮಾರ್ಕೋಬೇಡಿ ಇದು ಮತದಾನ ಮತವನ್ನ ದಾನ ಮಾಡಿ ಮತವನ್ನ ಮಾರಾಟ ಮಾಡಬೇಡಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಧರ್ಮ ಜಾತಿ ಪಕ್ಷ ಎಲ್ಲವನ್ನ ಬದುಕಿಟ್ಟು ವ್ಯಕ್ತಿಯಾಗಿ ನೋಡಿ ಅವರು ಲಿಸ್ಟ್ ತಗೊಂಡು ಬರ್ಕೊಳ್ಳಿ ಯಾರ್ಯಾರು ನಿಂತವ್ರೆ ಯಾರು ಒಳ್ಳೆ ವ್ಯಕ್ತಿ ಅಂತ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ